ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಿನಿಮಾ ಹೌಸ್ ಫುಲ್ ಪ್ರದರ್ಶನ ಕಾಣುತ್ತಿದೆ. ಸಿನಿಮಾ ನೋಡಿದವರು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೊರಗಿನಿಂದ ಒಂದಷ್ಟು ಭಿನ್ನ ಅಭಿಪ್ರಾಯ ಬರ್ತಾ ಇದೆ, ಆದರೆ ನಮಗೆ ಜನರ ಅಭಿಪ್ರಾಯ ಮುಖ್ಯ. ನಮಗೆ ಒಂದು ಉತ್ತಮ ಸಿನಿಮಾ ಮಾಡುವ ಹಂಬಲ ಇತ್ತು, ಅದು ನೆರವೇರಿದೆ. ಇನ್ನು ಹಲವರು ಸಿನಿಮಾ ನೋಡಿಲ್ಲ, ಅವರೆಲ್ಲರೂ ಸಿನಿಮಾ ನೋಡಬೇಕು ಎಂದು ಕಲ್ಜಿಗಾ ಸಿನಿಮಾ ನಿರ್ದೇಶಕ ಸುಮನ್ ಸುವರ್ಣ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸಿನಿಮಾ ನೋಡಿದವರು ಇಂತಹ ಸಿನಿಮಾ ಇನ್ನಷ್ಟು ಬರಬೇಕು, ಇಂದಿನ ಯುವ ಜನತೆಗೆ ಇನ್ನಷ್ಟು ಭಯ ಭಕ್ತಿ ಬರುತ್ತೆ. ಸಿನಿಮಾದಲ್ಲಿ ದೈವ ಅಪಚಾರ ನಡೆದಿಲ್ಲ, ಇದನ್ನ ಸಿನಿಮಾ ನೋಡದೆ ಇರುವವರು ಮಾಡ್ತಾ ಇದ್ದಾರೆ. ಅವರು ಸಿನಿಮಾ ನೋಡಿ ಆಮೇಲೆ ಮಾತನಾಡಬೇಕು ಎಂದರು. ಚಿತ್ರದ ನಿರ್ಮಾಪಕ ಶರತ್ ಕುಮಾರ್ ಏಕೆ ಮಾತನಾಡಿ, ಸಿನಿಮಾದಲ್ಲಿ ಕೊರಗಜ್ಜನ ದೃಶ್ಯ ಬೇಡ ಎಂದು ದೈವಾರಾಧನಾ ರಕ್ಷಣಾ ಸಮಿತಿ ಮನವಿಯನ್ನು ಮಾಡಿದೆ. ಆದರೆ ಇದನ್ನ ನಾನೊಬ್ಬನೇ ನಿರ್ಣಯ ಮಾಡಲು ಆಗುವುದಿಲ್ಲ, ಈ ಕುರಿತು ಸಿನಿಮಾ ತಂಡದ ಜೊತೆ ಕೂತು ನಿರ್ಣಯವನ್ನ ಮಾಡಬೇಕಿದೆ. ವಿರೋಧ ಮಾಡುವವರು ಸಿನಿಮಾ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ, ಆದರೆ ಅದೊಂದು ದೃಶ್ಯ ಬೇಡ ಎಂದಷ್ಟೇ ಹೇಳ್ತಾ ಇದ್ದಾರೆ, ಆಮೇಲೆ ಮಾತನಾಡಬೇಕು ಎಂದರು. ಇಂದಿನ ವಿದ್ಯಮಾನಗಳು ಇಶ್ಯೂಸ್ಗಳು ಏನಿದೆ ಅದು ಸಾಮಾನ್ಯ. ಈಗ ಎಲ್ಲ ಕೊಡಿಯಡಿ 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 ಅನ್ನೋದು ನಾವೆಲ್ಲರಿಗೆ ಮಾತಾಡುವಂತ ಶಬ್ದ. ಕೊಡಿಯಡಿಗೆ ಹೋದ್ರೆ ಅಲ್ಲೂ ಅಲ್ಲೂ ಗಲಾಟೆ ಇದೆ, ಎಲ್ಲ ನಿಯಮಗಳಲ್ಲಿದೆ ಸಾಮಾನ್ಯ, ಎಲ್ಲರೂ ನಮ್ಮ ಮನೆಯವರೇ. ಸೊ ಈಗ ನಮ್ಮನ್ನು ಏನೋ ಒಂದು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂದ್ಕೊಳ್ಳಿ, ಅವ್ರ ಬಗ್ಗೆ ನಾವು ನೆಗೆಟಿವ್ ಮಾತಾಡಕ್ಕಾಗಲ್ಲ. ಒಂದು ಟೈಮಲ್ಲಿ ಅವರೆಲ್ಲ ನಮ್ಮನ್ನ ಏನು ಪ್ರೀತಿಸಿದ್ದಕ್ಕೆ ನಾವು ಏನೋ ಒಂದು ಆಗಿದ್ದೀವಿ. ಸೊ ಈಗ ಬನ್ನಿ ಮಾತಾಡೋಣ, ಗಲಾಟೆಗಳು ಬೇಡ, ವೈಮನಸ್ಸು ಬೇಡ, ವೈರುದ್ಯಗಳು ಬೇಡ, ಬನ್ನಿ ಒಂದು ಚರ್ಚೆಗಳು, ಒಂದು ಚರ್ಚೆ ಆಗಿ ಕೊನೆಗೇನು ನಮ್ಮ ತುಳುನಾಡು ನಮ್ಮ ಸಂಸ್ಕೃತಿ ಈಗ ನಮ್ಮ ಪ್ರೊಫೆಷನ್ ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಹುಟ್ಟಿದ ಮಣ್ಣು. ಸೊ ಅದ್ರ ಬಗ್ಗೆ ಬನ್ನಿ ಎಲ್ಲರೂ ಸೇರ್ಕೊಂಡು ಏನಾದ್ರು ಮಾಡೋಣ, ಅವ್ರು ಮಾಡಲ್ವಾ ಇವ್ರು ಮಾಡಲ್ವಾ ಅನ್ನೋದು ಅದು ಸಮಾಜ ವಿಷಯ ಆಗುತ್ತೆ, ಅದಕ್ಕೊಂದು ಕರೆಕ್ಟ್ ಉತ್ತರ ಆಗಲ್ಲ. ಸೊ ಏನು ಏನಂತಾರೆ ಅದಕ್ಕೆ ಕಡಲಲ್ಲಿ ಏನಾದ್ರು ಏನು ಮಥನ, ಸಮುದ್ರ ಮಥನ, ಸಮುದ್ರ ಮಥನ ಆದಾಗಲೂ ಹಾಲು ಹಾಲ ಹಾಲ ಎರಡೂ ಬಂದಿತ್ತು ಅಲ್ವಾ. ಯಾವ್ದಾದ್ರು ಸೀವ್ ಮಾಡಬೇಕು ಅನ್ನೋದು ಅದು ನಮ್ಗೆ ಬಿಟ್ಟಿದ್ದು, ಬುದ್ಧಿವಂತರ ಜಿಲ್ಲೆಗೆ ಬುದ್ಧಿವಂತರ ಜನರಿಗೆ ಎಲ್ಲ ಒಳ್ಳೇದಾಗುತ್ತೆ. ಈಗ ನೋಡಿದ್ರು ಭುವನೇಶ್ವರಲ್ಲಿ ನೋಡಿದ್ರು ಪ್ಯಾಕ್ ಹೋಗ್ತಿದೆ, ಭಾರತದಲ್ಲಿ ಖುಷಿ ಇದೆ, ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಿದೆ, ಪಾತ್ರಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ. ಇನ್ನೇನ್ ಬೇಕು ಒಬ್ಬ ಕಲಾವಿದನಿಗೆ ಅಥವಾ ಸಿನಿಮಾದ ತಂಡಕ್ಕೆ? ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖದಲ್ಲಿ ನಗು ಇದೆ, ಅದು ಬೇಕಾಗಿರೋದು. ಸೊ ಅದೇ ಮುಂದಕ್ಕೆ ಎಲ್ರು ಬಂದು ಈಗ ಸಿನಿಮಾ ನೋಡಿದವರು ಆ ಭಾವ ಪರವಶ ಪರವಶತೆಗೆ ಒಳಗೊಳ್ಳೋದಿದೆಯಲ್ಲ, ಏನ್ ಅಜ್ಜಂತದ್ದು ಏನ್ ಬನ್ನಿ 10 ವರ್ಷ ಕೂಡ ಬದುಕುವ ನಾಡು ಅಲ್ಲ. ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ, ಆದ್ರೆ ಭಕ್ತಿ ಎಲ್ಲಿ ಕಡಿಮೆ ಮಾಡಿದೀವಿ ಅನ್ನೋದು ಪ್ರಶ್ನೆ ಆಗುತ್ತೆ ನಮ್ದು. ಬಹುಶಃ ಆ ಕೆಲಸ ನಾವ್ ಯಾರು ಮಾಡಿಲ್ಲ, ನಮ್ಮ ಕಡೆಯಿಂದ ಅದು ಯಾವತ್ತೂ ಆಗಲ್ಲ ಅನ್ನೋ